ನಿದ್ದೆಯಲ್ಲಿ ಮಾತನಾಡುವ ಅಭ್ಯಾಸ ನಿಮಗಿದೆಯಾ ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ನಿದ್ದೆಯಲ್ಲಿ ಮಾತನಾಡುವಂತಹ ಅಭ್ಯಾಸ ಹಲವರಲ್ಲಿ ಇರುತ್ತೆ ತಮ್ಮ ಕೋಪ ಅಸಮಾಧಾನ ಮತ್ತು ಬೇಸರವನ್ನೆಲ್ಲ ನಿದ್ದೆಯಲ್ಲಿ ಹೊರಹಾಕುವವರು ಕೂಡ ಇದ್ದಾರೆ ವಿಶೇಷ ಅಂದರೆ ನಿದ್ದೆಗಣ್ಣಲ್ಲಿ ಯಾರಿಗಾದರೂ ಬೈಯುವ ಸಂದರ್ಭದಲ್ಲಿ ಕೂಡ ಜನರು ವ್ಯಾಕರಣ ದೋಷವಿಲ್ಲದಂತೆ ಮಾತನಾಡ್ತಾರೆ ಸ್ಲೀಪ್ ಹೆಸರಿನ ಪತ್ರಿಕೆಯೊಂದರಲ್ಲಿ ಈ ಬಗ್ಗೆ ವರದಿ ಕೂಡ ಪ್ರಕಟವಾಗಿದೆ ನಿದ್ದೆಯಲ್ಲಿ ಮಾತನಾಡುವ ಅಭ್ಯಾಸವಿರುವಂತಹ ಸುಮಾರು ಎರಡು ನೂರ ಮೂವತ್ತೆರಡು ಜನರನ್ನು ಸಂಶೋಧನೆಗೆ ಒಳಪಡಿಸಿ ಈ ತೀರ್ಮಾನಕ್ಕೆ ಬರಲಾಗಿದೆ ಫ್ರಾನ್ಸ್ನ ಈ ವಿಜ್ಞಾನಿಗಳು ಈ ಸಂಶೋಧನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಎಚ್ಚರವಾಗಿದ್ದಾಗ ಮಾತನಾಡಿದ ರೀತಿಯಲ್ಲಿಯೇ ಒಂದು ವ್ಯಾಕರಣ ದೋಷವಿಲ್ಲದಂತೆ ನಿದ್ದೆಗನ್ನಲ್ಲಿ ಕೂಡ ಜನರು ಬೈಗುಳವನ್ನು ಹೊರಹಾಕ್ತಾರೆ ಮಹಿಳೆಯರಿಗಿಂತಲೂ ಹೆಚ್ಚಾಗಿ ನಿದ್ದೆಯಲ್ಲಿ ಬೈಯುವ ಅಭ್ಯಾಸ ಪುರುಷರಲ್ಲಿ ಹೆಚ್ಚಾಗಿದೆ ನೋ ಎಂಬ ಪದವನ್ನು ನಿದ್ದೆಯಲ್ಲಿ ಮಾತನಾಡುವ ಅಭ್ಯಾಸ ಇರುವವರು ಅತಿ ಹೆಚ್ಚಾಗಿ ಬಳಸಿದ್ದಾರೆ ಸ್ನೇಹಿತರೆ ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು